ನಮಸ್ತೆ ವೀಕ್ಷಕರೇ, ಚಿತ್ರಲೋಕಕ್ಕೆ ಸ್ವಾಗತ ಕೋರ್ತಾ ನಾನು ಇವತ್ತೊಂದು ಬಹು ಮುಖ್ಯವಾದ ಒಂದು ಒಬ್ಬರ ವ್ಯಕ್ತಿ ಮನೆಗೆ ಬಂದಿದ್ದೀನಿ. ಈ ಇವ್ರು ಏನಂದ್ರೆ ನನಗೆ ಸರಿಸುಮಾರು ಒಂದು 4-5 ವರ್ಷದ ಹುಡುಗನಿಂದಲೂ ಆತನ ನಾನು ನೋಡಿದ್ದೆ. ಆದ್ರೆ ಅವ್ರು ಇವತ್ತಿಗೆ ನಮ್ಮೊಂದಿಗಿಲ್ಲ. ಏನಂದ್ರೆ ಇವರು ನಮ್ಮ ತಂದೆ ಮುಸುರಿ ಕೃಷ್ಣಮೂರ್ತಿ ಅವರಿಗೆ ಪಕ್ಕಾ ಶಿಷ್ಯ. ನಾನು ಇದನ್ನ ಬಹಳಷ್ಟು ಇಂಟರ್ವ್ಯೂಗಳಲ್ಲೂ ಹೇಳಿದ್ದೆ. ಆಮೇಲೆ ಇವರ ಜೊತೆ ಪಡವಹರಳ್ಳಿ ಪಾಂಡವರು ಚಿತ್ರದಲ್ಲಿ ಅವರಿಬ್ರು ಸ್ಕ್ರೀನ್ ಶೇರ್ ಮಾಡಿ ಒಂದೇ ಚಿತ್ರದಿಂದ ಜನಗಳ ದೃಷ್ಟಿಯಲ್ಲಿ ಬಹಳ ಬೆಳಕಿಗೆ ಬಂದಂತ ವ್ಯಕ್ತಿ. ಇವತ್ತಿನ ದಿವಸ ನಾನು ಅವ್ರ ಮನೆಗೆ ಬಂದಿದ್ದೀನಿ, ಅವ್ರ ಮಕ್ಕಳನ್ನ ಪರಿಚಯ ಮಾಡಿಸ್ಕೊಡ್ತೀನಿ. ವ್ಯಕ್ತಿ ಯಾರು ಅಂತ ಹೇಳಿದ್ರೆ, ನೀವು ಅವರ ವಾಯ್ಸ್ ಕೇಳಿದ್ರೆ ಬಹಳಷ್ಟು ಸರ್ತಿ ಹೆದರ್ಕೊಂಡಿದ್ದೀರಾ, ಬಹಳಷ್ಟು ಸರ್ತಿ ನಗ್ತಿರ್ತೀರಾ. ಇವತ್ತಿಗೂ ಎವ್ರಿಡೇ ಬೆಳಗ್ಗೆ ಒಂದು ಕೆಲವಾರು ಮಾಧ್ಯಮಗಳಲ್ಲಿ ಅವ್ರ ವಾಯ್ಸ್ ಇಟ್ಕೊಂಡೇ ಕೆಲವಾರು ಸನ್ನಿವೇಶಗಳು ಕೆಲವು ಪ್ರೋಗ್ರಾಮ್ಗಳನ್ನ ಮಾಡ್ತಾ ಇದ್ದಾರೆ. ಅವ್ರು ಯಾರಪ್ಪ ಅಂತ ಹೇಳಿದ್ರೆ ಧೀರೇಂದ್ರ ಗೋಪಾಲ್. ಇವ್ರ ಮನೆ ಇರೋದು ಹರಿಹರ. ಹರಿಹರಕ್ಕೆ ಇವತ್ತು ನಾನು ಬಂದಿದ್ದೀನಿ. ಇವತ್ತಿನ ದಿವಸ ಧೀರೇಂದ್ರ ಗೋಪಾಲ್ ಅವರ ಮಕ್ಕಳನ್ನ ಮಾತಾಡ್ಸ್ಲಿಕ್ಕೋಸ್ಕರ ನಾನು ಹರಿಹರಕ್ಕೆ ಬಂದಿದ್ದೀನಿ. ಯೂಟ್ಯೂಬ್ ಮೀಡಿಯಾದವರಿಗೆ ಸ್ವಾಗತ. ಬನ್ನಿ ಬನ್ನಿ ಸರ್. ಎಂಬತ್ತೈದರಲ್ಲಿ ಎಷ್ಟು ಜನ ಮಕ್ಕಳು ತಮ್ಗೆ? ನಮ್ಗೆ 4 ಜನ ಮಕ್ಕಳು ಸರ್. ಇವರು ಸರ್ ದೊಡ್ಡ ಮಗಳು ಹೆಸರೇನು? ಸೌಗಂಧಿಕಾ. ಸೌಗಂಧಿಕಾ ಪುಷ್ಪ. ನೀನು? ಹರ್ಷಿತಾ. ನೀನಪ್ಪ? ದೀಪೇಂದ್ರ ಗೋವರ್ಧನ್. ದೀಪೇಂದ್ರ ಗೋವರ್ಧನ್. ದೀಪೇಂದ್ರ ಗೋವರ್ಧನ್ ಅದು ದಿವ್ಯತರ. ಮಂಜುಳಾ ಬರ್ ಬೇಗ. ಇವರು ನಮ್ ಮಿಸ್ಸಸ್ ಸರ್ ಮಂಜುಳಾ ದೇವಿ. ನಮಸ್ಕಾರ. ನಮಸ್ತೆ ನಮಸ್ತೆ. ಚಿತ್ರಲೋಕ ತಾವು ಮದುವೆ ಆಗಿಲ್ಲ? ಆಗಿಲ್ಲ ಸರ್. ಇದು ಸರ್, ಇದು ದಾವಣಗೆರೆ ಜಿಲ್ಲಾ ಕನ್ನಡ ಸೇನಾ ಸಮಿತಿಯಿಂದ ಅವಾರ್ಡ್. ಕಲಾವೃಂದ ಕುಂದಾಪುರ. ಇದು ಕುಂದಾಪುರ ಉಡುಪಿ ಶ್ರೀ ಕೃಷ್ಣ ಮಠ. ಇದು ತಂದೆಯವರಿಗೆ ಸನ್ಮಾನ ಮಾಡಿದ್ದು ಪ್ರಸನ್ನ ಗಣಪತಿ ಮಂಡಳಿ ಅರಸೀಕೆರೆ. ಎಲ್ಲ ಒಟ್ಟಿಗೆ ಹೋಗಿದ್ದಾರೆ. ಇದು ಗಜಪತಿ ಗರ್ವಭಂಗ. 3ನೇ ದಿನ ಅವಾರ್ಡ್ ತಗೊಂಡಿದ್ರು ಫಾದರ್ ಅವರು, ಬಾಳಿನದರ ಚಿತ್ರ ಶ್ರೇಷ್ಠ ಕಳನಾಯಕ. ಬರ್ಕೋವಿಟ್ ಅವಾರ್ಡ್ಸ್. ಅದು ಜಿ ಎಚ್ ಪಟೇಲ್ ರಾಜ್ಯ ಪರಿಸ್ಥಿತಿ ಬಂದ. ಇದು ಜಿ ಎಚ್ ಪಟೇಲ್ ಮುಖ್ಯಮಂತ್ರಿ ಆಗಿದ್ದಾಗ ತಂದೆಯವರಿಗೆ ಜೀವಮಾನ ಸಾಧನೆಗಾಗಿ ರಾಜ್ಯ ಪ್ರಶಸ್ತಿ ಕೊಡಲಾಗಿತ್ತು 1998ರಲ್ಲಿ. ಅದು ಸಾಹಸಿಂಹ ಚಿತ್ರದ ತೋರ್ಸದು. ಮೂರು ಮಹಾನ್ ಕಳನಟರಿದ್ದಾರೆ. ಅಲ್ಲಿರ್ಲಿ ನೀನ್ ತೋರ್ಸ. ಇದು ಮಹಾನ್ ಕಳನಟರು ಕನ್ನಡ ಚಿತ್ರರಂಗದ ತೂದು ಶ್ರೀನಿವಾಸ ವಜ್ರಮುನಿ ಮತ್ತು ನಮ್ಮ ತಂದೆಯವರ ದೀರೇಂದ್ರ ಫಲ. ಹಾಗೇನಿಲ್ಲ ಸರ್. ಫಿಲ್ಮ್ ಸ್ಟಿಲ್ ಸರ್. ಅದು ಫಿಲ್ಮ್ ಸ್ಟಿಲ್. ನಮ್ಮಲ್ಲಿ ನಮ್ಮ ನಮ್ಮ ಅಕ್ಕ ಬೆಂಗಳೂರಲ್ಲಿ ಇದ್ದ ವಿದ್ಯಾವತಿ ಅವರ ಮದುವೆಗೆ ಡಾಕ್ಟರ್ ರಾಜ್ ದಂಪತಿಗಳು ಬಂದು ಹಾರೈಸಿದ್ದಾಗ. ಅದೇನದು ಆ ಫೋಟೋ? ಇದು ಪುಟ್ಟ ಅಣ್ಣ. ಅದು ನಮ್ಮ ಮ್ಯಾರೇಜ್. ಯಾರ್ದು ಮ್ಯಾರೇಜ್? ಅದು ನಮ್ದೇ ಸರ್. ನಿಮ್ ಮ್ಯಾರೇಜ್ ಇಂದ ಅದು. ಓಕೆ. ನೀ ಬರ್ರಿ. ಇದು ಸರ್ ನಮ್ಮ ಮಿಸಸ್ ಮಂಜುಳಾ ಅಂತ. ನಮ್ಮ ಮ್ಯಾರೇಜ್ ಸರ್. ನಮ್ಮ ತಾಯಿ ಅವ್ರು, ನಮ್ಮ ಅಕ್ಕ, ನಮ್ಮ ಅಕ್ಕ ಯಜಮಾನ್ರ ಸರ್. ನಮ್ಮ ಅಕ್ಕನ ಮಗ, ನಮ್ಮ ತಮ್ಮ. ಇದು ನಾವು, ನಮ್ಮ ಮಿಸಸ್. ಅಲ್ಲೊಂದು ಪ್ರಶಸ್ತಿ ಪತ್ರ. ಇದು ನಾಟಕ ಅಕಾಡೆಮಿ ಪ್ರಶಸ್ತಿ. ತಂದೆ ತಾಯಿ ಇಬ್ರು ಫೋಟೋನು ಇದೆ. ಈ ಮನೆಗೆ ಯಾವಾಗ ಕಟ್ಟಿ ಮನೆ ಕಟ್ಟಿದ್ದೆ? ಅವಾಗ ಇದು
1985 ಸರ್. ಬರ್ರಿ, ಇದು ಪೂಜೆಗೆ ಪುಟ್ಟರಾಜ ಗವಿಗಳು ಬಂದ ಸರ್ ಗದಗಿನ ವಿರಾಜೇಶ್ವರ. ಇಲ್ಲ ಇಲ್ಲ, ನಾವು ಸೈಟ್ ಪರ್ಚೇಸ್ ಮಾಡಿ ಮನೆ ಕಟ್ಟಿದ್ವಿ ಸರ್ ಅಪೋಸಿಟ್. ಕಷ್ಟಪಟ್ಟು ವ್ಯವಸ್ಥೆ ಕಟ್ಟಿದ ಮನೆ. ರಾಘವೇಂದ್ರ ಸ್ವಾಮಿಗಳು ಭಕ್ತರಾಗಿದ್ರು, ತುಂಬಾ ನಂಬಿಕೆ ಇಟ್ಟಿದ್ರು ಅವ್ರ ಮಂತ್ರಾಲಯ ಬಹಳ ನಡ್ಕೊಂಡ್ ಅವರು. ನಮ್ಮ ಅಜ್ಜ ಅಂದ್ರು ಹಾಸನದಲ್ಲಿದ್ರು, ಎಚ್ ಎಸ್ ಸುಬ್ರಹ್ಮಂತ, ಕೆ ಎಸ್ ಎಚ್ ವಿ ಸುಬ್ರಹ್ಮಂತ ನಮ್ಮ ಅಪ್ಪಾಜಿ ಅಪ್ಪ ನಮ್ಮ ಅಜ್ಜ. ಈಗ ಇದು ಇವಾಗ ನೀವು ಅಂದ್ರೆ ಈಗ ನಿಮ್ಮ ತಂದೆ ಅವರ ಮೂಲ ಊರು ಯಾವುದು? ಇದು ಸರ್ ಹಾಸನ ಜಿಲ್ಲೆ ಚೋಡಿಗುಬ್ಬಿ ದೇವೇಗೌಡರು. ದೇವೇಗೌಡರು ಮಾಜಿ ಪ್ರಧಾನಿ ದೇವೇಗೌಡರ. ದೇವೇಗೌಡರು ಅಪ್ಪಾಜಿ ಹೈಸ್ಕೂಲ್ ಟೀಚರ್ ಆಗಿದ್ರು. ಹೌದಾ? ಮಾಜಿ ಪ್ರಧಾನಿ ದೇವೇಗೌಡ ಅಲ್ಲಿಂದ ಹರಿಹರದಲ್ಲಿ ಬಂದು ಅವರು ಸೆಟ್ಲ್ ಆಗಿದ್ದಾರೆ. ಇದು ಕರ್ನಾಟಕಕ್ಕೆ ಮಧ್ಯಭಾಗ ಅಲ್ಲ. ಹೌದು ಹೌದು. ಇಲ್ಲಿಂದ ಚಲನಚಿತ್ರಗಳು ಅವಕಾಶ ಸಿಕ್ಕಾಗ ಬೆಂಗಳೂರು ಮೈಸೂರಿಗೆ ಹೋಗ್ಬೋದು. ಆಮೇಲೆ ನಾಟಕಗಳು ಉತ್ತರ ಕರ್ನಾಟಕ ನಾಟಕಗಳು ಸಿಗ್ತಾ ನಾಟಕಗಳು ಹೋಗೋದಕ್ಕೋಸ್ಕರ ಹರಿಹರದಲ್ಲಿ ಸೆಟ್ಲ್ ಆಗಿದ್ದು ಅವರು ಇನ್ನು ಜೀವಂತವಾಗಿದ್ದಾರೆ ಅನ್ನೋ ಒಂದು ಕಲ್ಪನೆ ಇದ್ರೆ ಯಾರಿಗೂ ಸತ್ತಾರ ಅನ್ನೋದು ಗೊತ್ತಾಗಲ್ಲ. ಅವ್ರ ವಾಯ್ಸ್ ದಿನ ಬೆಳಕರೆದ್ರು ಬರ್ತದೆ. ಹಂಗಾಗಿ ಅವರು ಬದುಕಿದ್ದಾರೆ ಅಂತಾನೆ ತಿಳ್ಕೊಂಡಿರ್ತಾರೆ ಕೆಲವು ಜನ ಅಲ್ವಾ. ಯಾರಿಗೂ ಇಂದರಿಗೆ ಗೊತ್ತಿಲ್ಲ ಅನ್ನಂಗಿರಲ್ರಿ, ಎಲ್ಲರಿಗೂ ಗೊತ್ತಿರೋರು ಅಂದ್ರೆ ನಮ್ಮ ಅವರು. ಅಲ್ಲ, ಬೇರೆ ಕಲಾವಿದ್ರು ಇರ್ಬೋದು, ಆದ್ರೂ ಇವ್ರ ಮಾತ್ರ ದಿನ ಬೆಳಕರೆದ್ರು ಅವ್ರ ವಾಯ್ಸ್ ಬರ್ತಿರ್ತದೆ. ಹಂಗಾಗಿ ಅವ್ರು ಎಲ್ಲರಿಗೂ ನೆನಪಿರ್ತದೆ. ಯಾ ಇದ್ ಮಾಡಿದ್ರು ಕಲಾವಿದ್ರು ಕಲಾವಿದ್ರೆ ಅಲ್ವಾ. ನಮ್ಮ ಅವರು ಜೀವಂತವಾಗಿದ್ದಾಗ ನಾವು ಮದ್ವೆ ಆಗಿ ಬಂದಿದ್ದಿಲ್ಲ ರೀ. ಅವ್ರು ತೀರ್ಕೊಂಡು ಸ್ವಲ್ಪ ದಿನ ಆದ್ಮೇಲೆ ನಮ್ಮ ಮ್ಯಾರೇಜ್ ಆಗಿದೆ. ಅದೇ ಸರ್, ಅವ್ರಿಗೆ ಸ್ವಲ್ಪ ಜಾಂಡಿಸ್ ರಿಯಾಕ್ಷನ್ ಆಗ್ಬಿಡು ಸರ್ ಅದು. ಹಾಗಾಗಿ ಫಿಲ್ಮ್ ಅಂಜಲಿ ಗೀತಾಂಜಲಿ ಕುಟುಂಬ ಅಂಜಲಿ ಗೀತಾಂಜಲಿ ಅಂತ ಎಸ್ ಆರ್ ಡೈರೆಕ್ಟ್ರು ಕುಂದಾಪುರದಲ್ಲಿ ಶೂಟಿಂಗ್ ಸರ್ ಅದು. ಅದು ಮುಗಿಸಂಬಂದು ಎರಡು ದಿವಸ ಬಿಟ್ಟು ಮಾರ್ನಿಂಗ್ ತಿರ್ಕೊಂಡ್ರು ಸರ್ ಸೋಮವಾರ ಮನೆಯಲ್ಲೇ ತಿರ್ಕೊಂಡ್ರು. ಎಲ್ಲಾನು ಹೇಳ್ತೀನಿ ಅನ್ಬೇಕು. ಯಾರು ಹೇಳ್ತೀಯ ಈಗ? ನನ್ ತಂದೆ ಹೇಳಪ್ಪ. ಹೇಳಿ ನನ್ ಸತ್ಯ ಹೇಳಮ್ಮ. ನೆನಪಾಯ್ತಾ?